Praise the Lord. Yesu Christ Naisanalli, the word of victory. Ee karyakramakke nimmannu swagathista iddene. Banni, ivattina dinavu kartaninda nemisalpattide. Idalli navu aananda padona, santosha padona, ullasadodane. Kartananu navu aaradhisuva. Ivattu namma Bharata deshakke 75ne swatantra dinacharaneya shubhashayagalu nimage. ಬನ್ನಿ ಇವತ್ತು ನಾವು ಕರ್ತನ ಒಟ್ಟಾಗಿ ಆರಾಧಿಸುವ ಮತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿ ಫೈನಲಿ ನಾವು ಪ್ರಾರ್ಥನೆ ಮಾಡುವ. ಎಸ್
Praise the Lord. Okay, now you have to ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಇವತ್ತು ಆಗಸ್ಟ್ 15ನೇ ತಾರೀಕು ಇವತ್ತು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅದರಿಂದ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಆಚರಣೆ ನಡೀತಾ ಇದೆ ಒಂದು ಕಾಲದಲ್ಲಿ ಈ ಭಾರತ ದೇಶವು ಬ್ರಿಟಿಷರ ಗುಲಾಮತನದಲ್ಲಿ ಇತ್ತು ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದರು ಆದರೆ ನಮ್ಮ ಭಾರತ ದೇಶದಲ್ಲಿ ಅನೇಕರು ತ್ಯಾಗವನ್ನು ಮಾಡಿ ಸ್ಯಾಕ್ರಿಫೈಸ್ ಮಾಡಿ ಅನೇಕರು ಪ್ರಾಣವನ್ನು ಕಳಕೊಂಡು ಅನೇಕರು ತಮ್ಮ ಮನೆಯನ್ನು ತನ್ನ ಕುಟುಂಬವನ್ನು ಕಳಕೊಂಡು ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರ ಒಂದು ತ್ಯಾಗದ ಒಂದು ಪರಿಣಾಮವಾಗಿ ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಸುಮಾರು 74-75 ವರ್ಷ ಆಯಿತು ಇವತ್ತು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಆದ್ದರಿಂದ ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಇವತ್ತು ಅನೇಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಏನಂತ ಅನೇಕರಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಅಂದರೆ ಏನು ಗೊತ್ತಿಲ್ಲ ಆ ಸ್ವಾತಂತ್ರ್ಯದಲ್ಲಿ ಏನೆಲ್ಲ ಹಕ್ಕುಗಳಿವೆ ಅದು ಗೊತ್ತಿಲ್ಲ ಎಲ್ಲಿವರೆಗೆ ಗೊತ್ತಿರುವುದಿಲ್ಲ ಅಲ್ಲಿವರೆಗೆ ಅವರು ಈ ಭಾರತ ದೇಶದಲ್ಲಿ ಏನೆಲ್ಲ ಇದೆ ಅದನ್ನು ಅನುಭವಿಸಲಿಕ್ಕೆ ಆಗೋದಿಲ್ಲ ಓಕೆ ಆದ್ದರಿಂದ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಈ ಒಂದು ಸಂದರ್ಭದಲ್ಲಿ ಮತ್ತು ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ ದೇಶ ಅಂತ ಹೇಳಿದರೆ ದೇಶದಲ್ಲಿರುವ ಜನ ಈ ದೇಶದಲ್ಲಿ ಇರುವ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭುಗಳು ಎಂಬ ಒಂದು ಅಧಿಕಾರ ಡೆಮೋಕ್ರಸಿ ಓಕೆ ನಮ್ಮ ದೇಶಕ್ಕೆ ಇದೆ ಅದನ್ನು ಪ್ರಿಯರೇ ಇವತ್ತು ನಾವು ದೇವರ ವಾಕ್ಯದ ಅನುಸಾರವಾಗಿ ಕ್ರಿಸ್ತನಲ್ಲಿ ನಮಗೆ ಏನು ಸ್ವಾತಂತ್ರ್ಯ ಇದೆ ಇದನ್ನು ಸುಬ ಕೂಡ ನಾವು ಧ್ಯಾನ ಮಾಡುವ ಗಲಾತ್ಯರಿಗೆ ಬರೆದ 5ನೇ ಅಧ್ಯಾಯ 1ನೇ ವಚನ ಹೇಳ್ತದೆ ಈ ವಚನವನ್ನು ನಾವು ಓದಿ ಧ್ಯಾನ ಮಾಡುವ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಗಲಾತ್ಯರಿಗೆ ಬರೆದ 5ನೇ ಅಧ್ಯಾಯ 1ನೇ ವಚನ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಇವತ್ತು ಕ್ರಿಸ್ತನು ತನ್ನ ಕೃಪೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ದಾಸತ್ವದ ನೊಗದಿಂದ ಬಿಡುಗಡೆ ಮಾಡಿದ್ದಾನೆ ಅಂಧಕಾರದ ದುರಿತನದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ರೋಗದ ಒಂದು ಆಡಳಿತದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ದುರಾತ್ಮಗಳ ಆಡಳಿತದಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ದೇವರ ವಾಕ್ಯ ಹೇಳ್ತದೆ ಕೊಲೇಸಿಯರಿಗೆ ಬರೆದ ಪತ್ರಿಕೆಯಲ್ಲಿ Colossians 1:13 ಅಲ್ಲಿ ಹೇಳುತ್ತದೆ ನಾವು ಈ ವಚನವನ್ನು ಸ್ವಲ್ಪ ಹೊತ್ತು ನಾವು ಓದುವ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಸಿ ಒಂದು ಕಾಲದಲ್ಲಿ ನಾವು ಅಂಧಕಾರದ ದೊರೆತನದ ಅಡಿಯಲ್ಲಿ ನಾವಿದ್ದೆವು ಒಂದು ಕಾಲದಲ್ಲಿ ಸೈತಾನನು ನಮ್ಮನ್ನು ಆಳುತ್ತಾ ಇದ್ದ ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿ ಆತನು ಆದಾಮನಿಂದ ಹುಟ್ಟಿದ ವ್ಯಕ್ತಿ ಆತನು ಪಾಪಿಯಾಗಿದ್ದ ಎಲ್ಲಿ ಪಾಪ ಇದೆ ಅಲ್ಲಿ ಸೈತಾನಿಗೆ ನ್ಯಾಯಬದ್ಧವಾದ ಅಧಿಕಾರ ಅಂಧಕಾರದ ದೊರೆತನ ಅಂದರೆ ದುರಾತ್ಮಗಳ ಒಂದು ಆಡಳಿತ ಇವುಗಳಿಗೆ ನ್ಯಾಯಬದ್ಧವಾದ ಅಧಿಕಾರವಿತ್ತು ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಾವು ಮನುಷ್ಯರಾಗಿ ಮಾಡಿದ ಪಾಪಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ ಯಾರು ಈ ಒಂದು ಸತ್ಯಾಂಶವನ್ನು ದೇವರ ಕೃಪೆಯನ್ನು
ಯಾರು ಒಪ್ಪಿಕೊಂಡು ನಂಬಿದಾರೋ ದೇವರ ವಾಕ್ಯ ಹೇಳ್ತದೆ ಅವರಿಗೆ ಬಿಡುಗಡೆ ಆಗಿದೆ. ಪ್ರೈಸ್ ಗಾಡ್. ಇವತ್ತು ನಮಗೆ ಬಿಡುಗಡೆ ಆಗಿದೆ. ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವಾಗಿ ಇನ್ನೊಬ್ಬರನ್ನು ಪ್ರೀತಿಸುವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿ ಇನ್ನೊಬ್ಬರನ್ನು ಕ್ಷಮಿಸುವರಾಗಿದ್ದೇವೆ. ಇವತ್ತು ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಲು ನಾವು ಶಕ್ತರಾಗಿದ್ದೇವೆ. ಯಾಕಂದರೆ ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಇಲ್ಲಿ ಸತ್ಯವೇದಿದೆ, ಗಲಾತ್ಯ 5:1 ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು. ದಾಸತ್ವದ ನೊಗದೊಳಗೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಅಂತ ಸತ್ಯವೇದ ಹೇಳ್ತದೆ. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ನಿಮ್ಮ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಿ. ನೋ ಒನ್ ಕ್ಯಾನ್ ಡಿಸೀವ್ ಯು. ನಿಮ್ಮನ್ನು ಯಾರು ಕೂಡ ಮೋಸ ಮಾಡಲಿಕ್ಕೆ ಆಗುವುದಿಲ್ಲ. ಹೇಗೆ ಹಾಗಾದರೆ ನಾವು ಸ್ವಾತಂತ್ರ್ಯದಲ್ಲಿ ನಿಲ್ಲುವುದು? ಪ್ರಿಯರೇ, ದೇವರು ಕ್ರಿಸ್ತನಲ್ಲಿ ಕ್ರೂಜೆಯಲ್ಲಿ ಮಾಡಿದ ಸತ್ಯ ವಿಷಯವನ್ನು ನಾವು ಯಾವಾಗ ನಂಬುತ್ತೇವೆ, ಯಾವಾಗ ನಾವು ಒಪ್ಪಿಕೊಳ್ಳುತ್ತೇವೆ, ಅದೇ ನಮ್ಮ ಫ್ರೀಡಮ್ ಆಗಿದೆ. ಒಂದು ಕಾಲದಲ್ಲಿ ಯಹೂದ್ಯರು ಧರ್ಮಶಾಸ್ತ್ರದ ಕೈಗಳಿಗೆ ಅವರು ಕಾವಲಲ್ಲಿದ್ದರು. ಇವತ್ತು ನಾವು ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ನಾವೀಗ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಇವತ್ತು ನಾವು ಕೃಪೆಗೆ ಅಧೀನರಾಗಿದ್ದೇವೆ. ಪ್ರೈಸ್ ಗಾಡ್. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ನೀತಿವಂತನಾಗಿ ಮಾಡಿದ್ದಾನೆ. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸ್ತಾನೆ. ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ತನ್ನ ಸ್ವಕೀಯ ಪ್ರಜೆಯನ್ನಾಗಿ ಆತನು ಅಂಗೀಕಾರ ಮಾಡಿದ್ದಾನೆ. ಗಲಾತಿಯರಿಗೆ ಬರೆದ 5:13 ಹೇಳ್ತದೆ, ಗಲೇಷಿಯನ್ 5:13, ಸಹೋದರರೇ ನೀವು ಸ್ವಾತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಸಿ, ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಕರೆದಿದ್ದಾನೆ. ಯು ಆರ್ ಕಾಲ್ಡ್ ಬೈ ಗಾಡ್. ಯು ಆರ್ ನಾಟ್ ಆರ್ಡಿನರಿ. ಯು ಆರ್ ನಾಟ್ ಕಾಲ್ಡ್ ಬೈ ಎನಿ ಮ್ಯಾನ್. ನೀವು ಯಾವ ಮನುಷ್ಯನಿಂದ ಕರೆಯಲ್ಪಟ್ಟವರಲ್ಲ, ನೀವು ದೇವರಿಂದ ಕರೆಯಲ್ಪಟ್ಟವರು. ದೇವರ ಪ್ರೀತಿಯಿಂದ ನೀವು ಕರೆಯಲ್ಪಟ್ಟವರು. ದೇವರು ನಿಮ್ಮನ್ನು ಕರೆದಿದ್ದಾನೆ ಮತ್ತು ದೇವರು ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಇವತ್ತು ಕ್ರಿಸ್ತನಲ್ಲಿ ನಾವು ಏನು ಮಾಡಬೇಕಂತಂದರೆ, ಎವ್ರಿ ಟೈಮ್ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡಬೇಕು. ನೀತಿವಂತರ ಗುಡಾರದಲ್ಲಿ ಉತ್ಸವ ಧ್ವನಿ ಮತ್ತು ಜಯಘೋಷ ಇದ್ದೇ ಇರುವುದು. ದೇ ಆರ್ ಸೆಲೆಬ್ರೇಟಿಂಗ್. ದೇರ್ ಇಸ್ ಎ ಸೆಲೆಬ್ರೇಷನ್. ಆಚರಣೆ ಅಂತ ಹೇಳಿದ್ರೆ, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವುದಲ್ಲ, ಸಿಕ್ಕಿದ ಸ್ವಾತಂತ್ರ್ಯವನ್ನು ನಾವು ಆಚರಣೆ ಮಾಡುವಂಥದ್ದು. ಇವತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಂತುಕೊಂಡು ನಾವು ಆಚರಣೆ ಮಾಡುವಂಥದ್ದನ್ನು ನಾವು ಸೆಲೆಬ್ರೇಟ್ ಮಾಡುವಂಥದ್ದಾಗಿದೆ. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತದೆ, ನೀತಿವಂತರ ಗುಡಾರದಲ್ಲಿ ಉತ್ಸವ ಧ್ವನಿ ಇರುತ್ತದೆ. ಇಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ, ಗಲಾತಿಯರಿಗೆ ಬರೆದ 5:13, ಗಲೇಷ್ಯನ್ 5:13, ಸಹೋದರೇ ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಪ್ರೈಸ್ ಗಾಡ್. ಸಹೋದರರೇ ನೀವು ಸ್ವಾತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಈ ಸ್ವಾತಂತ್ರ್ಯ ನಮಗೆ ಯಾಕೆ ಕೊಡಲ್ಪಟ್ಟಿದೆ ಅಂದರೆ, ನಾವು ಫ್ರೀಯಾಗಿ ಇನ್ನೊಬ್ಬರನ್ನು ಸೇವಿಸಲಿಕ್ಕೆ, ಇನ್ನೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ, ಇನ್ನೊಬ್ಬರನ್ನು ಕ್ಷಮಿಸಲಿಕ್ಕೆ. ಪ್ರೈಸ್ ಗಾಡ್. ಸ್ವಾತಂತ್ರ್ಯ ಅಂದ ಮೇಲೆ ಅದರಲ್ಲಿ ಹಕ್ಕು ಕೂಡ ಇದೆ. ನಾವು ನೋಡ್ತೇವೆ, ಸ್ವಾತಂತ್ರ್ಯ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಅಂದ ಮೇಲೆ ಅದಕ್ಕೆ ಹಕ್ಕುಗಳಿವೆ. ಸಮಾನತೆಯ ಹಕ್ಕು ನಾವು ನೋಡ್ತೇವೆ. ಸಮಾನತೆ ಅಂದರೆ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಅವರು ಸಮಾನರು. ಪ್ರೈಸ್ ಗಾಡ್. ಎಲ್ಲರೂ ಸಮಾನರಾಗಿದ್ದಾರೆ. ಅದೇ ರೀತಿ ಕ್ರಿಸ್ತನಲ್ಲಿ ನಾವು ಕೂಡ ಎಲ್ಲರೂ ಸಮಾನರಾಗಿದ್ದೇವೆ. ಎಲ್ಲರೂ ನಾವು ಸಹೋದರರಾಗಿದ್ದೇವೆ. ಯಾರು ಯಾರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ, ಇವರು ಮನುಷ್ಯನ ಇಚ್ಛೆಯಿಂದಾಗಲಿ, ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಹಾಗೆ ನಾನು ದೇವರಿಂದ ಹುಟ್ಟಿದರೆ ಇನ್ನೊಬ್ಬ ವ್ಯಕ್ತಿ ಅದೇ ಯೇಸು ಕ್ರಿಸ್ತನನ್ನು ರಕ್ಷಕನು ಒಡೆಯನೆಂದು ಯಾರು ಅಂಗೀಕಾರ ಮಾಡುತ್ತಾನೆ ಅವನು ಕೂಡ ದೇವರಿಂದ ಹುಟ್ಟಿದವನು. ಯಾವ ಕ್ರಿಸ್ತನು ನನಗೋಸ್ಕರ ರಕ್ತವನ್ನು ಸುರಿಸಿದಾನೋ ಆತನಿಗೋಸ್ಕರ ಕೂಡ ರಕ್ತವನ್ನು ಸುರಿಸ್ತಾನೆ. ಯಾವ ದೇವರು ನನ್ನನ್ನು ಪ್ರೀತಿ ಮಾಡಿದಾನೋ ಅದೇ ರೀತಿ ವಿದೌಟ್ ಕಂಡೀಷನ್ ಆ ವ್ಯಕ್ತಿಯನ್ನು ಆತನು ಪ್ರೀತಿ ಮಾಡಿದ್ದಾನೆ. ಆದ್ದರಿಂದ ನಾವು ಯಾರು ಕೂಡ ಒಬ್ಬರಿಗಿಂತ ಒಬ್ಬರು ಹೆಚ್ಚಿನವರು
ಅಂತ ಆಲೋಚನೆ ಮಾಡುವಂಥದ್ದು ದೆರ್ ಇಸ್ ಒನ್ ಟೈಪ್ ಆಫ್ ಪ್ರೈಡ್, ಅದೊಂದು ರೀತಿಯ ಉಬ್ಬುವಿಕೆ ಮತ್ತು ಗರ್ವ ಅಂತ ಹೇಳುತ್ತಾರೆ. ಇಲ್ಲಿ ಅಪೋಸ್ತಲ ಪೌಲ ಹೇಳುತ್ತಾನೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಯೇಸು ಸ್ವಾಮಿ ಕೂಡ ಹೇಳಿದ, ನಿಮ್ಮಲ್ಲಿ ಹೆಚ್ಚಿನವನಾಗಬೇಕೆಂದು ಇದ್ದಾನೋ ಅವನು ಎಲ್ಲರ ಸೇವಕನಾಗಲಿ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ಆತನು ತಗ್ಗಿಸಲ್ಪಡುತ್ತಾನೆ, ತನ್ನನ್ನು ತಗ್ಗಿಸುವ ಪ್ರತಿಯೊಬ್ಬನು ಹೆಚ್ಚಿಸಲ್ಪಡುತ್ತಾನೆ. ನಿಮ್ಮಲ್ಲಿ ಹೆಚ್ಚಿನವನಾಗಬೇಕೆ ಎಂದು ನೆನೆಸುವನು ಆತನು ಎಲ್ಲರ ಸೇವಕನಾಗಲಿ. ಪ್ರಿಯರೇ, ಪ್ರೀತಿಯಲ್ಲಿ ನಡೆಯುವುದೇ ಸ್ವಾತಂತ್ರ್ಯದಲ್ಲಿ ನಡೆಯುವುದು. ಪ್ರೈಸ್ ಗಾಡ್. ಯಾರೊಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ನಡೆಯುವುದಿಲ್ಲ ಅವನು ಇನ್ನೂ ಸ್ವಾತಂತ್ರ್ಯದಲ್ಲಿ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ ಅವನ ಶರೀರ ಅವನ್ನು ಆಳ್ತಾ ಇದೆ. ಒಂದೇ ಒಂದು ಮಾರ್ಗ ಪ್ರೀತಿಯಲ್ಲಿ ಸ್ವಾತಂತ್ರ್ಯದಲ್ಲಿ ನಡೆಯುವಂಥದ್ದು, ಅದು ಜೀವದಲ್ಲಿ ನಡೆಯುವಂಥದ್ದು, ಅದು ಪ್ರೀತಿಯ ಮಾರ್ಗ. ಪ್ರೇರೆ, ಕ್ರಿಸ್ತನು ನಮ್ಮನ್ನು ಇವತ್ತು ಸ್ವಾತಂತ್ರ್ಯದಲ್ಲಿರಬೇಕೆಂದು ಕರೆದಿದ್ದಾನೆ. ಕ್ರಿಸ್ತನು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಫ್ರೀಡಮ್ ಕೊಟ್ಟಿದ್ದಾನೆ. ಯಾವುದೇ ಒಂದು ರೀತಿಯ ಅನ್ಯ ಉಪದೇಶಗಳಿಗೆ ಅಥವಾ ಧರ್ಮಶಾಸ್ತ್ರದ ನಿಯಮಗಳಿಗೆ ಪುನಃ ಅಧೀನರಾಗಿ ನಾವು ಪುನಃ ದಾಸತ್ವದಲ್ಲಿ ಹೋಗುವಂಥದ್ದಲ್ಲ. ವಿದೌಟ್ ಫಿಯರ್, ವಿದೌಟ್ ಕಂಡಮಿನೇಷನ್, ವಿದೌಟ್ ಜಡ್ಜ್ಮೆಂಟ್ ನಾವಿವತ್ತು ಫ್ರೀಡಮಲ್ಲಿ, ಸ್ವಾತಂತ್ರ್ಯದಲ್ಲಿ ನಾವು ಜೀವಿಸಬಹುದು. ದ ಬೈಬಲ್ ಹೇಳ್ತದೆ, ರೋಮನ್ಸ್ 8:1, ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ದೇರ್ ಈಸ್ ದೇರ್ ಫಾರ್ ನೋ ಕಂಡಮಿನೇಷನ್ ದೋಸ್ ಹು ಆರ್ ಇನ್ ಕ್ರೈಸ್ಟ್ ಜೀಸಸ್, ಹೂ ಡು ನಾಟ್ ವಾಕ್ ಅಕಾರ್ಡಿಂಗ್ ಟು ದ ಫ್ಲಶ್ ಬಟ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೀನು ಸ್ವಾತಂತ್ರ್ಯರಾಗಿದ್ದು, ಯು ಆರ್ ಫ್ರೀ. ರೋಮನ್ಸ್ 8:15 ಅಲ್ಲಿರ್ತದೆ, ರೋಮಾಪುರದ ಪತ್ರಿಕೆ 8:15, ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕೂಗುತ್ತೇವೆ. ಇಸ್ ಗಾಡ್ ಹೀಸ್ ಅವರ್ ಫಾದರ್, ಹೀಸ್ ಅವರ್ ಫಾದರ್. ಆತ ನಮ್ಮ ತಂದೆಯಾಗಿದ್ದಾನೆ, ಆತ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಕ್ರಿಸ್ತನಲ್ಲಿ. ಅದಕ್ಕೋಸ್ಕರ ಸತ್ಯವೇದ ಹೇಳಿದೆ, ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೋಗಕ್ಕೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ, ನಿಮ್ಮನ್ನು ದಾಸತ್ವಕ್ಕೆ ಮಾರಬೇಡ್ರಿ. ಇವತ್ತು ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಆ ಸ್ವಾತಂತ್ರ್ಯ ಅನೇಕರಿಗೆ ಸ್ವಾತಂತ್ರ್ಯ ಸಿಕ್ಕಿದರೂ ಭಾರತ ದೇಶದ ಅನೇಕ ಪ್ರಜೆಗಳಿಗೆ ಅದರ ಅರಿವಿಲ್ಲ. ಸ್ವಾತಂತ್ರ್ಯ ಎಂದರೆ ಏನು ಅಂತ ಅನೇಕರು ಗುಲಾಮತನದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ತಮ್ಮ ಹಕ್ಕನ್ನು ಕೆಲವೊಮ್ಮೆ ಅವರು ಮಾರ್ತಾರೆ, ಅವರ ಹಕ್ಕನ್ನು ಮಾರ್ತಾರೆ. ಯಾಕಂತ ಹೇಳಿದರೆ ಜ್ಞಾನವಿಲ್ಲದೆ. ಇವತ್ತು ಭಾರತ ದೇಶದಲ್ಲಿ ಹೇಗೆ ಸ್ವಾತಂತ್ರ್ಯ ಎಂದರೆ ಏನು, ಪ್ರತಿಯೊಬ್ಬ ವ್ಯಕ್ತಿಗೆ ಅರಿವನ್ನು ಮೂಡಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗಳದ್ದು. ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಏನಂತ ಹೇಳಿದರೆ ಅರಿವು ಮೂಡಿಸ್ತಂದರೆ ಅವರಿಗೆ ಸುವಾರ್ತೆಯನ್ನು ಕೊಡುವಂಥದ್ದು. ಈ ದೇಶದಲ್ಲಿ ನೀನು ಯಾರಾಗಿದ್ದಿ, ಈ ದೇಶದ ನೀನು ಪ್ರಜೆ, ಈ ದೇಶದ ನೀನು ಅರಸನಾಗಿದ್ದಿ. ಪ್ರೈಸ್ ಗಾಡ್. ಪ್ರಜೆಯೇ ಪ್ರಭು ಅಂತ ಭಾರತ ದೇಶದ ನಿಯಮ. ಓಕೆ, ಇವತ್ತು ನಮಗೆ ಕ್ರಿಸ್ತನು ಅರಸರನ್ನಾಗಿ, ಯಾಜಕರನ್ನಾಗಿ, ಪ್ರವಾದಿಗಳನ್ನಾಗಿ ಆತನು ಮಾಡಿದ್ದಾನೆ. ಸತ್ಯವೇದ ಹೇಳುತ್ತದೆ, ಆತನು ನಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸ್ತಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡಬೇಕೆಂದು ರಾಜ್ಯವಂಶಸ್ಥರಾದ ಯಾಜಕರು ಮೀಸಲಾದ ಜನ ಅಂತ ಸತ್ಯವೇದ ಕರೆಯುತ್ತದೆ. 1 Peter 2:9 ನಾನು ನಿಮಗೋಸ್ಕರ ಓದ್ತೇನೆ, ನೀವಾದರೂ ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸ್ತಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಪ್ರೈಸ್ ಗಾಡ್. ದೇವರ ಸ್ವಕೀಯ ಪ್ರಜೆಗಳಾಗಿದೆ, ನೀವು ಅರಸರಾಗಿದ್ದೀರಿ.
ನೀವು ಯಾಜಕರಾಗಿದ್ದೀರಿ, ನೀವು ಪ್ರವಾದಿಗಳಾಗಿದ್ದೀರಿ. ದೇವರು ನಿಮ್ಮನ್ನು ಕತ್ತಲೆಯ ಒಳಗಿಂದ ಕರೆದಿದ್ದಾನೆ. ಇವತ್ತು ಕತ್ತಲೆ ಎಂಬುವಂಥದ್ದು ಇನ್ನೊಂದು ಸಂಗತಿ, ಅಜ್ಞಾನ ಎಂಬುದೇ ಕತ್ತಲೆ. ಇವತ್ತು ಅನೇಕರು ಭಾರತ ದೇಶದಲ್ಲಿ ಅಜ್ಞಾನ ಎಂಬ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ, ಅನೇಕರು ಸಫರ್ ಆಗ್ತಾ ಇದ್ದಾರೆ. ಪ್ರೈಸ್ ಗಾಡ್. ಅದರಿಂದ ಪ್ರಿಯರೇ, ಇವತ್ತು ನಿಮಗೆ ಕ್ರಿಸ್ತನಲ್ಲಿ ದೇವರು ಏನು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೋ ಅದನ್ನು ಎವ್ರಿ ಡೇ ಮೆಡಿಟೇಟ್ ಮಾಡಿರಿ. ನೀವು ರೋಗದಿಂದ ಸ್ವತಂತ್ರರಾಗಿದ್ದೀರಿ, ರೋಗವು ನಿಮ್ಮನ್ನು ಆಳುವುದಿಲ್ಲ. ಬಡತನದಿಂದ ನೀವು ಸ್ವತಂತ್ರರಾಗಿದ್ದೀರಿ, ಶಾಪದಿಂದ ನೀವು ಸ್ವತಂತ್ರರಾಗಿದ್ದೀರಿ, ಎಲ್ಲ ಲೋನ್ಲಿನೆಸ್ ರಿಜೆಕ್ಷನ್ನಿಂದ ನೀವು ಸ್ವತಂತ್ರರಾಗಿದ್ದೀರಿ. ಪುನಃ ಈ ಸುಳ್ಳುಗಳಿಗೆ ನೀವು ಕಿವಿಗೊಡುವುದಂದರೆ ನಿಮ್ಮನ್ನು ನೀವು ದಾಸತ್ವದ ನೊಗಕ್ಕೆ ನಿಮ್ಮನ್ನು ಕೊಡುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಫ್ರೀಡಮ್ ಕೊಟ್ಟಿದ್ದಾನೆ ಮತ್ತು ಫ್ರೀ ವಿಲ್ಲನ್ನು ಕೊಟ್ಟಿದ್ದಾನೆ. ಆತನು ಸ್ವಾತಂತ್ರ್ಯದಲ್ಲಿ ಜೀವಿಸ್ಬೋದು ಅಥವಾ ದಾಸತ್ವದ ನೊಗದೊಳಗೆ ಆತನು ಹೋಗ್ಬೋದು. ಯಾಕಂದರೆ ದೇವರು ತಡೆಯುವುದಿಲ್ಲ, ದೇವರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತಾನೆ. ಅಪೋಸ್ತಲ ಪೌಲನ ಮೂಲಕ ಆತನು ಮಾತಾಡಿದ್ದಾನೆ, ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದೊಳಗೆ ಪುನಃ ಸಿಕ್ಕಿಕೊಳ್ಳಬೇಡ್ರಿ. ಓಕೆ, ಇವತ್ತು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದರೂ ಅನೇಕರು ಸ್ವಾತಂತ್ರ್ಯಗೋಸ್ಕರ ಇನ್ನೂ ಸಹ ಹೋರಾಟ ಮಾಡ್ತಾ ಇದ್ದಾರೆ. ದಿಸ್ ನಾಟ್ ಎ ಟೈಮ್ ಟು ಫೈಟ್, ಹೋರಾಟ ಮಾಡುವಂಥದ್ದು. ದಿಸ್ ಅ ಟೈಮ್ ಸೆಲೆಬ್ರೇಟ್ ಮಾಡುವಂಥದ್ದು, ಆಚರಣೆ ಮಾಡುವಂಥದ್ದು, ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡುವಂಥದ್ದು. ನಾವು ಕ್ರಿಸ್ತನಲ್ಲಿ ಎವ್ರಿ ಡೇ ನಮ್ಮ ಕ್ರಿಸ್ತನು ನಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವಂಥದ್ದು, ಜಯೋತ್ಸವ ಮಾಡುವಂಥದ್ದಾಗಿದೆ. ಇವತ್ತು ನಮಗೆ ದೇವರು ಕ್ರಿಸ್ತನಲ್ಲಿ ನೀತಿವಂತರನಾಗಿ ಮಾಡಿದ್ದಾನೆ. ಬೇಕಾದರೆ ನಾನು ಗಲಾತಿಯರಿಗೆ ಬರೆದ 5:2 ಓದ್ತೇನೆ. 5:2 ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಯಹೂದ್ಯ ಕ್ರೈಸ್ತರಿಗೆ ಆತನು ಬರೆಯುತ್ತಾನೆ. ಯಹೂದ್ಯರು ಧರ್ಮಶಾಸ್ತ್ರದ ಅಡಿಯಲ್ಲಿ ಅವರಿದ್ದರು. ಕ್ರಿಸ್ತನು ಬಂದು ಅವರನ್ನು ಧರ್ಮಶಾಸ್ತ್ರದ ಒಂದು ಅಧಿಕಾರದಿಂದ ಬಿಡುಗಡೆ ಮಾಡಿ ತನ್ನ ಕೃಪೆಯಲ್ಲಿ ಆತನು ಸೇರಿಸಿದ್ದಾನೆ. ಅದಕ್ಕೆ ಅಪೋಸ್ತಲ ಪೌಲ ಹೇಳ್ತಾನೆ, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನೀವು ಕೃಪೆಗೆ ಅಧೀನರಾಗಿದ್ದೀರಿ. ಧರ್ಮಶಾಸ್ತ್ರದಲ್ಲಿ ಸುನ್ನತಿ ಮಾಡಬೇಕಿತ್ತು, ಧರ್ಮಶಾಸ್ತ್ರದಲ್ಲಿ ಹಬ್ಬ ಅಮಾವಾಸ್ಯೆ ಆಚರಣೆಗಳನ್ನು ಮಾಡಬೇಕಿತ್ತು, ಸಬ್ಬಾ ದಿನ ಶನಿವಾರವನ್ನು ಆಚರಣೆ ಮಾಡಬೇಕಿತ್ತು. ಪ್ರೈಸ್ ಗಾಡ್, ಇದು ಧರ್ಮಶಾಸ್ತ್ರ. ಇವತ್ತು ದೇವರು ನಮಗೆ ಕ್ರಿಸ್ತನಲ್ಲಿ ಫ್ರೀಡಮ್ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನೋಡಿರಿ, ಪೌಲನೆಂಬ ನಾನು ನಿಮಗೆ ಒಂದನ್ನು ಹೇಳುತ್ತೇನೆ, ನೀವು ಸುನ್ನತಿ ಮಾಡಿಸಿಕೊಂಡರೆ ಕ್ರಿಸ್ತನಿಂದ ನಿಮಗೆ ಏನು ಪ್ರಯೋಜನವಿಲ್ಲ. ಕ್ರಿಸ್ತನ್ ನಿಮಗೆ ಆಲ್ರೆಡಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಸ್ಟಿಲ್ ಯು ಆರ್ ಫೈಟಿಂಗ್ ಫಾರ್ ಫ್ರೀಡಮ್. ಓಕೆ, ಕ್ರಿಸ್ತನ್ ಆಲ್ರೆಡಿ ನಿಮಗೆ ವಿಶ್ರಾಂತಿಯಲ್ಲಿ ಸೇರಿಸ್ತಾನೆ, ಕ್ರಿಸ್ತನ್ ಆಲ್ರೆಡಿ ನಿಮಗೆ ಫ್ರೀಡಮ್ ಕೊಟ್ಟಿದ್ದಾನೆ. ಸುನ್ನತಿ ಮಾಡಿಸಿಕೊಳ್ಳುವ ಪ್ರತಿಯೊಬ್ಬನಿಗೆ ನೀನು ಧರ್ಮಶಾಸ್ತ್ರ ಹೇಳಿರುವುದನ್ನೆಲ್ಲ ಮಾಡುವ ಹಂಗಿನಲ್ಲಿದ್ದಿ ಎಂದು ತಿರುಗಿ ಪ್ರಮಾಣವಾಗಿ ಹೇಳುತ್ತೇನೆ. 4 ನಿಮ್ಮಲ್ಲಿ ಯಾರು ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿದ್ದ ಇರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು, ಕೃಪಾ ಆಶ್ರಯದೊಳಗಿಂದ ಬಿದ್ದು ಹೋದರು. 5 ನಾವು ದೇವರ ಆತ್ಮನ ಮೂಲಕ ನಂಬಿಕೆಯಿಂದ ನೀತಿವಂತರಾಗುತ್ತೇವೆಂಬುವ ನಿರೀಕ್ಷೆ ಸಫಲವಾಗುವುದೆಂದು ಎದುರು ನೋಡುತ್ತೇವೆ. 6 ಕ್ರಿಸ್ತ ಯೇಸುನಲ್ಲಿರುವವರಿಗೆ ಸುನ್ನತಿ ಆದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಪ್ರೈಸ್ ಗಾಡ್. ಪುನಃ ನಾನು ಓದ್ತೇನೆ, ಕ್ರಿಸ್ತ ಯೇಸುನಲ್ಲಿರುವವರಿಗೆ ಸುನ್ನತಿ ಆದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಓಕೆ, 7 ಚೆನ್ನಾಗಿ ಓಡುತ್ತಾ ಇದ್ದೀರಿ, ನೀವು ಸತ್ಯವನ್ನು ಅನುವರ್ತಿಸಿದಂತೆ ಯಾರು ನಿಮ್ಮನ್ನು ತಡೆದರು? ಸರಿ, ಇಲ್ಲಿ ಅಪೋಸ್ತಲ ಪೌಲ ಅವರಿಗೆ ಕ್ರಿಸ್ತನಲ್ಲಿ ಸಿಕ್ಕಿದ ಫ್ರೀಡಮ್, ಕ್ರಿಸ್ತನಲ್ಲಿ ಸಿಕ್ಕಿದ ಅವರ ಸ್ವಾತಂತ್ರ್ಯವನ್ನು ಅನೇಕರು ಬೋಧನೆ ಮಾಡದೆ ಅವರು ಇನ್ನೂ ಧರ್ಮಶಾಸ್ತ್ರದ ಬಗ್ಗೆ ಅವರು ಬೋಧನೆ ಮಾಡ್ತಾ ಇದ್ದರು. ಇಲ್ಲಿ ಅಪೋಸ್ತಲ ಪೌಲ ಎಚ್ಚರಿಕೆ ಕೊಡ್ತಾನೆ, ಕ್ರಿಸ್ತನಲ್ಲಿ ನೀವು ಸ್ವಾತಂತ್ರ್ಯರಾಗಿದ್ದೀರಿ, ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದೊಳಗೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಪ್ರೇರೆ, ಕ್ರಿಸ್ತ ನಿಮ್ಮನ್ನು ರೋಗ ವ್ಯಾಧಿ ಶಾಪ
ಮತ್ತು ಎಲ್ಲ ಒಂದು ಧರ್ಮಶಾಸ್ತ್ರದ ಕರ್ಮಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮನ್ನು ಸ್ವತಂತ್ರನಾಗಿ ಮಾಡಿದ್ದಾನೆ. ಇವತ್ತು ನಿಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಏನಂತ ಹೇಳಿದ್ರೆ, ನಿನ್ನನ್ನು ಪ್ರೀತಿ ಮಾಡದಂತೆ ನಿನ್ನ ನೆರೆಯವನನ್ನು ನೀನು ಪ್ರೀತಿ ಮಾಡು. ನಿನ್ನ ನೆರೆಯವನ್ನು ನೀನು ಪ್ರೀತಿ ಮಾಡುವುದಂತ ಹೇಳಿದ್ರೆ ನೀನು ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಂತು ನಡೆಯುವಂಥದ್ದಾಗಿದೆ. ಪ್ರೈಸ್ ಗಾಡ್. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವಿಷ್ಟರವರೆಗೆ ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ. ಓಕೆ, ನಾನು ನಿಮಗೋಸ್ಕರ ಪ್ರಾರ್ಥನೆಯಲ್ಲಿ ನಡೆಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಜಸ್ಟ್ ನನ್ನೊಟ್ಟಿಗೆ ನೀವು ಎಗ್ರಿ ಆಗಿರಿ. ಲೆಟ್ಸ್ ಪ್ರೇ. ಓಕೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯೇಸುವೆ, ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ನಾವು ಬಾಯಿಂದ ಅರಿಕೆ ಮಾಡುತ್ತೇವೆ, ಯೇಸುವೆ ನಮ್ಮ ಕರ್ತನೆಂದು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಮಗೆ ಬಿಡುಗಡೆ ಆಯಿತು, ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ ಅವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಉದ್ದೇಶಕ್ಕೆ ಕನೆಕ್ಟ್ ಆಗಲಿ ಮತ್ತು ಕ್ರಿಸ್ತನಲ್ಲಿ ಹೊಂದಿದ ಸ್ವಾತಂತ್ರ್ಯದಲ್ಲಿ ಅವರು ಸ್ಥಿರವಾಗಿ ನಿಲ್ಲಲಿ. ಕರ್ತನೆ, ಯಾವ ದಾಸತ್ವದ ನೊಗದೊಳಗೆ ಅವರು ಹೋಗದಂತೆ ಅವರು ಪ್ರೊಟೆಕ್ಟ್ ಆಗಲಿ. ಕರ್ತನೆ, ಇವತ್ತು ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೋ ಅವರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಇವರಿಗೆಲ್ಲರಿಂದ ಶುಭ ಉಂಟಾಗಲಿ, ರೈಟ್ ವ್ಯಕ್ತಿಗಳು ರೈಟ್ ಪರ್ಪೋಸ್ಗೆ ಅವರಿಗೆ ಕನೆಕ್ಟ್ ಆಗಲಿ. ದುಷ್ಟನ ಎಲ್ಲ ಯೋಜನೆಗಳು ಇವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಐ ರಿಲೀಸ್ ಯುವರ್ ಪೀಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಗಾಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಆ್ಯಂಡ್ ಬ್ಲೆಸ್ಸೆಡ್ 75th 75th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ, ಓಕೆ ಪ್ರಿಯರೇ, ಬಿಗ್ ಜೆ ಟಿವಿಯಲ್ಲಿ ನೀವು ಪ್ರತಿದಿನ 7:00 AM to 7:30 AM ತನಕ ಬೆಳಿಗ್ಗೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ನೀವು ವಾಚ್ ಮಾಡಿರಿ. ವರ್ಡ್ ಆಫ್ ವಿಕ್ಟ್ರಿ. ಮತ್ತು ಇದೇ ಕಾರ್ಯಕ್ರಮವನ್ನು ನೀವು ರಿಪೀಟ್ ಕೇಳಬೇಕಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, 7:30 to 8:00 ತನಕ ಬೆಳಿಗ್ಗೆ. ಅದೇ ರೀತಿ ಪ್ರತಿದಿನ ಸಂಜೆ ನಾನು ಫೇಸ್ಬುಕ್ ಪೇಜಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಓಕೆ, ಸಂಜೆ 7:00 to 8:00 ಬನ್ನಿ. ವೆಬ್ಸೈಟಿಗೆ ಹೋಗ್ಬೋದು, ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತವೆ, wordofvictory.in. ಓಕೆ, ಯು ಆರ್ ಬ್ಲೆಸ್, ಜೀಸಸ್ ಲವ್ಸ್ ಯು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಯು ಬ್ಲೆಸ್. ಆಮೆನ್.